ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ತೊಗರುಗುಂಟೆಯ ಅಮ್ಮಾಜಮ್ಮ ದೇವಿ, ನರಸಿಂಹಸ್ವಾಮಿ, ಆಂಜನೇಯ ಸ್ವಾಮಿಯ 13ನೇ ವರ್ಷದ ವಾರ್ಷಿಕೋತ್ಸವ, ಸರಳ ವಿವಾಹ ಹಾಗೂ ಮಹಾದ್ವಾರ ಲೋಕಾರ್ಪಣಾ ಸಮಾರಂಭವು ಶ್ರೀ ನಂಜಾವಧೂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ದೇವಸ್ಥಾನಗಳಲ್ಲಿ ಸರಳ ವಿವಾಹವಾಗುವುದರಿಂದ ವ್ಯರ್ಥವಾಗಿ ಖರ್ಚಾಗುವಂತಹ ಹಣ ಉಳಿಸಿ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಬಳಕೆ ಮಾಡುವ ಮೂಲಕ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕೆಂದು ಶಿರಾ ತಾಲೂಕಿನ ತೊಗರುಗುಂಟೆ ಶ್ರೀ ಅಮ್ಮಾಜಮ್ಮ ದೇವಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವರುಗಳ 13ನೇ ವಾರ್ಷಿಕೋತ್ಸವ, ಸರಳ ಸಾಮೂಹಿಕ ವಿವಾಹ ಹಾಗೂ ದೇವಸ್ಥಾನದ ಮಹಾದ್ವಾರ ಲೋಕಾರ್ಪಣೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಟಿಡಿ ಮಲ್ಲೇಶ್, ನಗರಸಭೆ ಸದಸ್ಯರಾದ ಆರ್ ಉಗ್ರೇಶ್, ಮುಖಂಡರಾದ ಕೆಎಲ್ ಮಹದೇವಪ್ಪ, ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಡಿ ನರಸಿಂಹಮೂರ್ತಿ, ಬಾಂಬೆ ರಾಜಣ್ಣ, ಉಗ್ರಪ್ಪ, ಮಲ್ಲಪ್ಪ, ಟಿಕೆ ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಶಿರಾನಗರದಲ್ಲಿರುವ ಸೆಂಟ್ ಜೋಸೆಫ್ ದೇವಾಲಯದ ಆವರಣದಲ್ಲಿ ತಾಬೂರ್ ದೈವಾನುಭವದ ಧ್ಯಾನ ಕಾರ್ಯಕ್ರಮವನ್ನು ಫಾದರ್ ಡೇವಿಡ್ ಜೋಸೆಫ್ ಹಾಗೂ ಬ್ರದರ್ ಜೇಮ್ಸ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಶರೀರದಲ್ಲಿ ನೋವು ಅನುಭವಿಸಿದ್ರಾ ಇಲ್ವಾ? ಮತ್ತೆ ಯಾತನೆಗಳು ಅನುಭವಿಸಿದ್ಯಾರು? ನಾವಾ? ಎಲ್ಲಾ ಯಾತನೆಗಳನ್ನು ಅನುಭವಿಸಿಕೊಂಡವರು ಇನ್ನೊಬ್ಬರಿಗೆ ಸೌಖ್ಯ ಕೊಟ್ಟದ್ದು, ಬಿಡುಗಡೆ ಕೊಟ್ಟದ್ದು. ಪ್ರೈಸಲೋ, ನಾವು ದೇವರ ಕೆಲಸಕ್ಕೆ ಹೊರಟಾಗಲು ನಮಗೆ ಕಷ್ಟಗಳೆಲ್ಲ ಇರುತ್ತವೆ, ಎಲ್ಲ ನೋವುಗಳು, ಎಲ್ಲ ಕಷ್ಟಗಳು ಬರುತ್ತದೆ. ಪ್ರೈಸಲೋ, ನಿನ್ನೆ ರಾತ್ರಿ ಕೂಡ ಪುನಃ ಮುಖದಲ್ಲೆಲ್ಲ ಕಜ್ಜಿ ತರ ಬಂದು ಎಲ್ಲ ಫುಲ್ ಇದಾಗಿತ್ತು, ಇನ್ಫೆಕ್ಷನ್ ಆಗಿ. ಕೌನ್ಸಿಲಿಂಗ್ ಕೂಡ ಪಾಪ ಒಬ್ಬರೇ ಮಾಡಬೇಕು ಅಂತ ರಾತ್ರಿ ಪುನಃ ಬಂದು ಎರಡು ಮೂರು ಲೇಡೀಸ್ಗೆಲ್ಲ ಕೌನ್ಸಿಲಿಂಗ್ ಮಾಡಿ ಹೋಗಿದ್ದು. 10:30 ಹೋಗಿತ್ತು. ಪುನಃ ಮಲಗಿದ ಮೇಲೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು. ಪುನಃ ಸಿಟ್ರಿ ಪವಿತ್ರ ಆತ್ಮರ ಬಗ್ಗೆ ಈ ಸಮಯದಲ್ಲಿ ನಿಮ್ಮಲ್ಲಿ ತಿಳಿಯಲಿಕ್ಕಿದ್ದಾಳೆ, ನಿಮ್ಮಲ್ಲಿ ದೇವರ ವಾಕ್ಯದಿಂದ ಮಾತನಾಡುತ್ತಾಳೆ. ಈ ಸಮಯದಲ್ಲಿ ಮಾರ್ಟಿನ್ ಮಗಳಿಗಾಗಿ ಈ ನಿಮಿಷದಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ನಿಮ್ಮ ಪ್ರದಕ್ಕಳನ್ನು ಸ್ವರ್ಗತ್ರಿಗೆ ತಿಳಿಯಿರಿ. ಈ ಮಗಳ ಮೇಲೆ ನಿಮ್ಮ ಶಕ್ತಿ ಇಳಿದು ಬರಲಿ ಯೇಸುವೆ ಎಂದು ಪ್ರಾರ್ಥಿಸೋಣ. ಪಿತರ ಮತ್ತು ಸುತರ ಪವಿತ್ರಾತ್ಮರ ನಾಮದಲ್ಲಿ ಮುದ್ರೆಯಿಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವೆ. ಈ ನಿಮಿಷದಲ್ಲಿ ನಿಮ್ಮ ಪವಿತ್ರಾತ್ಮರನ್ನ ಈ ಮಗಳಲ್ಲಿ ತುಂಬಿಸಿರಿ ಯೇಸುವೆ. ನಿಮ್ಮ ಅಭಿಷೇಕದ ಶಕ್ತಿ ಜ್ವಾಲೆ ಇಳಿದು ಬರಲಿ ಎಂದು ಪ್ರಾರ್ಥಿಸ್ತೇವೆ ಯೇಸುವೆ. ಈ ಸಹೋದರಿ ಮುಖಾಂತರ ದೇವರೇ ಈ ಇಲ್ಲಿರುವಂತಹ ಎಲ್ಲ ಮಕ್ಕಳಲ್ಲಿ ನಿಮ್ಮ ಶಕ್ತಿ ಹರಿಸುವುದಕ್ಕಾಗಿ ಈ ನಿಮಿಷದಲ್ಲಿ ನಿಮ್ಮ ಪವಿತ್ರಾತ್ಮನ್ನು ಕಳಿಸಿರಿ ದೇವರೇ. ನಿಮ್ಮ ಪವಿತ್ರ ಶಕ್ತಿ ಮಗಳ ಮೇಲೆ ತುಂಬಿಸಿರಿ ಎಂದು ಪ್ರಾರ್ಥಿಸ್ತೇವೆ ಯೇಸುವೆ. ಯೇಸುವೆ, ಇವಳು ಮಾತನಾಡುವಾಗ ದೇವರೇ ನಿಮ್ಮ ಶಕ್ತಿ ಅಭಿಷೇಕ ಎಲ್ಲರಲ್ಲಿ ಅನುಭವವಾಗಲಿ ದೇವರೇ. ನಿಮ್ಮ ಪವಿತ್ರಾತ್ಮನ ತುಂಬಿಸಿರಿ ಯೇಸುವೆ. ಲೋಕದ ಕಟ್ಟಗಳವರಿಗೆ ನಿಮ್ಮ ಶುಭ ದಿನ ಸಾರಲಿಕ್ಕೆ ಈ ಮಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ಯೇಸುವೆ. ಮಗಳಿಗೆ ನೀಡಿದೆಲ್ಲವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಈ ನಿಮಿಷದಲ್ಲಿ ಸ್ವರ್ಗೀಯ ಶಕ್ತಿ, ಸ್ವರ್ಗೀಯ ಅನುಭವ ಉಂಟಾಗಲಿ ಯೇಸುವೆ. ಸ್ವರ್ಗದಲ್ಲಿ ಸಂತೋಷದ ಅನುಭವ ಆಗಲಿ ಎಂದು ಪ್ರಾರ್ಥಿಸುತ್ತೇವೆ ಯೇಸುವೆ. ಆರಾಧನೆ ಹಾಲೆಲೂಯಾ 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 ಯೇಸುವೆ ಯೇಸುವೆ. ಏಲಿಯನಿಗೆ ಕೊಟ್ಟ, ಎಲೀಷನಿಗೆ ಕೊಟ್ಟ, ದಾನಿಯಲಿಗೆ, ಎಲ್ಲರಿಗೆ ಕೊಟ್ಟ ಅಭಿಷೇಕ ದೇವರೇ, ಇನ್ನು ಹೇಳಿಕೊಟ್ಟ ಅಧಿಕವಾಗಿ ದೇವರೇ, ಅಧಿಕವಾಗಿ ಅಭಿಷೇಕವನ್ನು ಸುರಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ಯೇಸುವೆ. ಆರಾಧನೆ ಹಾಲೆಲೂಯ. ಶಿರಸಿನಿಂದ ಪಾದದವರೆಗೂ ಆತ್ಮರ ಅಭಿಷೇಕದಲ್ಲಿ ಜ್ವಲಿಸಲಿ. ಪವಿತ್ರಾತ್ಮರಿ ತುಂಬಿರಿ. ಆರಾಧನೆ ಹಾಲೆಲೂಯ 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 ಹಾಲೆಲೂಯ. ಪಿತರ ಮತ್ತು ಸುತರ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.
ಎದೆಯ ಮೇಲೆ ಕೈ ಇಟ್ಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚೋಣ. ಈ ದಿನದಲ್ಲಿ ಪವಿತ್ರಾತ್ಮರ ಒಂದು ವರಕ್ಕಾಗಿ, ಅವರ ದಾನಗಳಿಗಾಗಿ, ಅವರ ಫಲಗಳಿಗಾಗಿ ಪವಿತ್ರಾತ್ಮರಲ್ಲಿ ಕೇಳೋಣ. ಇಷ್ಟು ದಿನದಲ್ಲಿ, ಇಷ್ಟು ವರ್ಷಗಳಲ್ಲಿ ನಮಗೆ ಸಿಗದೇ ಇರುವಂತಹ ಒಂದು ಅನುಭವನ ಕೇಳೋಣ. ಆ ಪವಿತ್ರಾತ್ಮರ ಒಂದು ಅನುಭವ ನಮ್ಮಲ್ಲಿ ಬಂದಾಗ ನಾವು ಹೊಸ ಸೃಷ್ಟಿಯಾಗಲಿಕ್ಕೆ ಸಾಧ್ಯವಾಗಿದೆ. ಆ ಪವಿತ್ರಾತ್ಮರನ್ನು ಬೇಡಿಕೊಳ್ಳೋಣ. ಓ ಪ್ರಿಯ ಪಾವನಾತ್ಮರೇ, ನನ್ನ ಹೃದಯಕ್ಕೆ ಬನ್ನಿರಿ. ಪಾವನಾತ್ಮರೇ, ಯೇಸು ಸ್ವಾಮಿಯ ಆತ್ಮರಾಗಿದ್ದೀರ ನೀವು. ನೀವು ನನ್ನಲ್ಲಿ ಬಂದಾಗ ಮಾತ್ರ ನನ್ನ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ. ನಾನೊಂದು ಸಾಧನವಾಗಿ, ಸಾಕ್ಷಿಯಾಗಿ ಮಾರ್ಪಡಲು ಸಾಧ್ಯವಾಗಿದೆ. ಓ ಪ್ರಿಯ ಪಾವನಾತ್ಮರೇ, ನನ್ನಲ್ಲಿ ಬನ್ನಿರಿ. ಪರಿಶುದ್ಧಾತ್ಮರೇ, ನನ್ನ ಹೃದಯವನ್ನು ನಿಮಗೆ ತೆರೆದಿಟ್ಟು ಕಾಯ್ತಾ ಇದ್ದೇನೆ. ಪರಿಶುದ್ಧಾತ್ಮರೇ, ಈ ದಿನ ಯೇಸು ಒಂದು ಕರೆಯನ್ನ ನೀಡ್ತಾರೆ. ನಮ್ಮ ಬೈಬಲ್ ಗ್ರಂಥದಲ್ಲಿ ಮಾರ್ಕನ ಶುಭ ಸಂದೇಶ 1:15 ಕಾಲವು ಪರಿಪಕ್ವವಾಗಿದೆ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂಬಂತಹ ಕರೆಯನ್ನು ಸ್ವಾಮಿ ಯೇಸು ನೀಡ್ತಾ ಇದ್ದಾರೆ. ಈ ಕರೆಯನ್ನು ಪರಿಪಾಲಿಸಿ ಇಂದು ನಾವು ಈ ಧ್ಯಾನಕೂಟದಲ್ಲಿ ನಾವು ಎಸಗಿರುವಂತಹ ಎಲ್ಲ ತಪ್ಪುಗಳನ್ನು ನೆನೆಸಿಕೊಂಡು ಅವುಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು. ನನ್ನ ಹೆಸರು ಜೇಮ್ಸ್ ಗ್ರೀನ್ ಮೌಂಟನ್. ನಾನು ಬಂದಿರೋದು ಮಧುರಂ ಧ್ಯಾನ ಕೇಂದ್ರದಿಂದ. ಕಣ್ಣೂರಲ್ಲಿ ಪರಿಹಾರ ಮೆಡಿಕಲ್ ಕಾಲೇಜ್ ಹತ್ರ ಇದೆ ಮಧುರಂ ಧ್ಯಾನ ಕೇಂದ್ರ ಅಂತೇಳಿ. ಅಲ್ಲಿ ಯಾವಾಗಲೂ ತಿಂಗಳಲ್ಲಿ ಒಂದು 2-3 ರಿಟ್ರೀಟ್ಗಳು ನಡೆಯುತ್ತದೆ. ಕನ್ನಡದಲ್ಲಿ ತಿಂಗಳಲ್ಲಿ ಒಂದು ರಿಟ್ರೀಟ್ ಇರುತ್ತದೆ. ಅಂದರೆ ರಿಟ್ರೀಟ್ ಏನಂದರೆ, ತುಂಬ ಜನರು ಇವತ್ತು ತುಂಬ ಕಷ್ಟಪಡ್ತಿದ್ದಾರೆ, ಕೆಲವರು ಕಾಯಿಲೆಯಲ್ಲಿ ಬಿದ್ದಿರ್ತಾರೆ, ಕೆಲವರು ಮನಸ್ಸಿನ ಅಸ್ವಸ್ಥತೆ ಇರ್ತದೆ, ಕೆಲವರು ರೋಗ ಹಾಗೂ ಹಣದ ಕೊರತೆಗಳು, ಕೆಲವರು ಸಾಲದಲ್ಲಿ ಮುಳುಗಿದ್ದಾರೆ, ಒಟ್ಟು ಮನಸ್ಸಿಗೆ ಸಮಾಧಾನ ಇಲ್ಲ, ಕೆಲವು ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಈ ಥರ ತುಂಬ ಜನರು ಇವತ್ತು ಅಸ್ವಸ್ಥರಾಗಿದ್ದಾರೆ. ಅಂಥ ಜನರಿಗೆ ಒಂದು ಯೇಸ್ವಾಮಿಯಿಂದ ಒಂದು ಅವರ ಪ್ರೀತಿ, ಯಾಕಂದರೆ ಯೇಸ್ವಾಮಿ ಈ ಲೋಕದಲ್ಲಿ ಸಮಾಧಾನ ಕೊಡಲಿಕ್ಕೆ ಬಂದವರು. ಅವರನ್ನೇ ಶಿಲುಬೆಗೆ ಇರಿಸಿದ್ರು ಕೂಡ ಕ್ಷಮಿಸಿ ಜನತೆಗಾಗಿ ಪ್ರಾರ್ಥಿಸಿ ತನ್ನ ಹೃದಯವನ್ನು ಈಟಿಯಿಂದ ಚುಚ್ಚಿದವನಿಗೆ ಅವರ ರಕ್ತ ಮತ್ತು ಜಲವನ್ನು ಸುರಿಸಿ ಸೌಖ್ಯ ಕೊಟ್ಟವರು. ಕರುಣೆ, ಪ್ರೀತಿ, ಎಲ್ಲರನ್ನು ಪ್ರೀತಿಸುವ ಒಂದು ಅನುಭವ ಅವರು ಕೊಟ್ಟಿದ್ದಾರೆ. ಆದ ಕಾರಣ ಆ ಅನುಭವವನ್ನು ನಾವು ಪಡ್ಕೊಂಡ ಕಾರಣ, ಆ ಪವಿತ್ರಾತ್ಮರು ನಮ್ಮಲ್ಲಿ ತುಂಬಿದ ಅನುಭವ ಇರುವ ಕಾರಣ, ಅಂಥ ಜನರು ನೋಡುವಾಗ ನಮಗೆ ಮನಸ್ಸು ತುಂಬ ಬೇಸರವಾಗ್ತದೆ. ಯಾರು ಕೂಡ ನಷ್ಟವಾಗಬಾರದು, ದೇವರ ಆಸೆಯಾಗಿದೆ, ತಂದೆಯಾದ ದೇವರ ಆಸೆ, ಯೇಸುಸ್ವಾಮಿ ಆಸೆಯಾಗಿದೆ, ಒಂದು ಮನುಷ್ಯ ಕೂಡ ನಷ್ಟವಾಗಬಾರದು. ಏಕೆಂದರೆ ಈ ಮನುಷ್ಯ ಮನುಕುಲ ಎಲ್ಲ ದೇವರ ಸೃಷ್ಟಿಯಾಗಿದೆ, ಎಲ್ಲ ದೇವರ ಮಕ್ಕಳಾಗಿದ್ದೇವೆ ನಾವು. ಯಾವ ಮಗನು ಕೂಡ ಮಗಳು ಕೂಡ ನಾಶವಾಗಬಾರದೆಂಬ ತಂದೆಯಾದ ದೇವರ ಯೇಸುಸ್ವಾಮಿ ಆಸೆ, ಅದು ಪವಿತ್ರಾತ್ಮರು ನನ್ನ ಹೃದಯದಲ್ಲಿ ಹಾಗೂ ನಮ್ಮ ಜೊತೆಗಿರುವವರ ಹೃದಯದಲ್ಲಿ ತುಂಬಿಸಿದ ಕಾರಣ ನಾವು ಎಲ್ಲ ಜನತೆಯನ್ನು ಸಂತೋಷದಲ್ಲಿ, ಸಮಾಧಾನದಲ್ಲಿ, ಐಶ್ವರ್ಯದಲ್ಲಿ ಇರಬೇಕು ಅಂತ ಆಸೆ ಪಡುವ ಕಾರಣ ಎಲ್ಲರಿಗೂ ಆ ಯೇಸುಸ್ವಾಮಿ ಪ್ರೀತಿ ಹಂಚಿಕೊಳ್ಳಿಕ್ಕೆ ಆಸೆ ಪಡ್ತೇವೆ. ಈ ಧ್ಯಾನ ರಿಟ್ರೀಟ್ ನಡೆಸಲಿಕ್ಕೆ ನಮಗೆ ಮಧುರಂ ಧ್ಯಾನ ಕೇಂದ್ರದ ಡೈರೆಕ್ಟರ್ ಫಾದರ್ ಸೆಬಾಸ್ಟಿಯನ್ ಪುತ್ಪಲ್ಲಿ ಆಗಿದ್ದಾರೆ. ಅದರ ಜೊತೆಗೆ ಕನ್ನಡ ಧ್ಯಾನಕೂಟವನ್ನು ಮುನ್ನಡೆಸಲಿಕ್ಕೆ ನಮಗೆ ಆಧ್ಯಾತ್ಮಿಕ ಗುರುವಾಗಿ ಫಾದರ್ ಜೋಸ್ ಮುಕ್ಕಾಟ್ ಅವರಿದ್ದಾರೆ, ಹಾಗೂ ಶುಶ್ರೂಷೆಗೆ ಒಟ್ಟಿಗೆ ಸಹೋದರ ಸಹೋದರಿಯರು ಅನೇಕರು ಇದ್ದಾರೆ. ನಾವೆಲ್ಲರೂ ಜೊತೆ ಸೇರಿ ಪ್ರಾರ್ಥಿಸಿಕೊಂಡು ಒಗಟಿನಿಂದ ಈ ಶುಶ್ರೂಷೆ ಮಾಡ್ತೇವೆ. ಈ ಸಮಯದಲ್ಲಿ ನಾವೀಗ ಈ ಶಿರಾ, ತುಮಕೂರು ಶಿರಾ ಎಂಬ ಹೆಸರದಲ್ಲಿ ಸಂತ ಜೋಸೆಫರ ದೇವಾಲಯದಲ್ಲಿ ರಿಟ್ರೀಟ್ ಕೊಡ್ತಾ ಇದ್ದೇವೆ. ತುಂಬ ಜನರಲ್ಲಿ ಬಂದಿದ್ದಾರೆ, ತುಂಬ ಅಂದರೆ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತರು ಅನೇಕರು ಬಂದಿದ್ದಾರೆ. ಅವರಿಗೆಲ್ಲ ಕೆಲವೊಮ್ಮೆ ಕೌನ್ಸಿಲಿಂಗ್ ಅಥವಾ ಅವರ ಮನಸ್ಸಿನ ನೋವುಗಳನ್ನು ಹಂಚಿಕೊಳ್ಳುವಾಗ ಅವರ ಮನಸ್ಸಿನ ನೋವುಗಳು ಕೆಲವೊಮ್ಮೆ ದೇವರೇ ಹೇಳ್ತಾರೆ, ನೋಡಿ ನಿಮ್ಮ ಜೀವನದಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಕಾಪಾಡಿದ್ದಾರೆ ದೇವರು, ನೀವೀಗ ಕಷ್ಟದಲ್ಲಿದ್ದೀರಾ, ನಿಮ್ಮ ಮಗನ ವಿಷಯದಲ್ಲಿ ನೋವಲ್ಲಿದೆ, ನೀವು ಸಾಲದಲ್ಲಿದ್ದೀರಾ, ನೀವು ಏನೋ ಮಾಡಲಿಕ್ಕೆ ಇಚ್ಛಿಸಿ ತುಂಬ ವರ್ಷ ಆಯಿತು ಆಗಲಿಲ್ಲ, ನಿಮ್ಮ ಮನಸ್ಸಿನ ನೋವುಗಳು ಯಾರಲ್ಲಿ ಹೇಳಿದ್ರು ಯಾರು ತಿಳ್ಕೊಳ್ತಾ ಇಲ್ಲ, ಮನೆಯವರೆಲ್ಲ ನಿಮ್ಮನ್ನು ದೂರ ಮಾಡಿದ್ದಾರೆ, ತುಂಬ ವಿಷಯಗಳು ದೇವರು ಹೇಳ್ತಾರೆ. ಹೇಳುವಾಗ ಇವರು ಕೂತ್ಕೊಂಡು ಅಳುವುದು ನಾವು ಕಾಣ್ತೇವೆ, ಅವರು ಕಣ್ಣೀರು ಇಡುವುದು ನಾವು ನೋಡಿದ್ದೇವೆ. ಏಕೆಂದರೆ ಅವರಿಗೆ ಒಂದು ಅನುಭವ, ಏಕೆಂದರೆ ನಮ್ಮ ಜೀವನ ಯಾರಿಗೂ ಗೊತ್ತಿಲ್ಲದ ಜೀವನ, ಅದು ಅವರು ಮಾಡಿದ ಪಾಪಗಳು ಕೂಡ ಎಲ್ಲವನ್ನೂ ದೇವರು ಹೇಳ್ತಾರೆ. ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಯಾರೂ ಹೇಳದ ಕಾರ್ಯ, ಯಾರಿಗೂ ಗೊತ್ತಿಲ್ಲದ ಕಾರ್ಯ ಈಗ ಈ ಸಹೋದರ ಅಥವಾ ಸಹೋದರಿ ಮುಖಾಂತರ ಮಾತಾಡ್ತಿದ್ದಾರೆ. ಇದು ನಿಜವಾಗಿ ದೇವರು ಮಾತಾಡ್ತಾನೆ, ಅವರಿಗೆ ಅರ್ಥ ಆಗ್ತದೆ. ಅವರು ಕಣ್ಣೀರಿಟ್ಟು ಹತ್ತು ಗೋಳಾಡಿದ ಮೇಲೆ ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ ಯೇಸುಸ್ವಾಮಿ, ಏಕೆಂದರೆ ನೀವು ನೊಂದ್ಕೊಳ್ಬೇಡಿ, ನಿಮ್ಮ ಜೀವನದಲ್ಲಿ ಅನುಭವ ಆಗುತ್ತೆ, ಮುಂದಿರುವ ದಿನಗಳಲ್ಲಿ ನಿಮ್ಮ ಸಾಲ ಇಷ್ಟು ದಿವಸದಲ್ಲಿ ಮುಗಿಯುತ್ತೆ, ನಿಮ್ಮ ಮಗು ಇಲ್ವಾ ಇಷ್ಟನೇ ದಿವಸ ಸಿಗುತ್ತೆ, ನಿಮ್ಮ ಪ್ರಾಬ್ಲಮಿಂದ ನೀವು ಇಂಥ ದಿವಸ ಇಂಥ ಸಮಯ ಹೊರಗೆ ಬರ್ತೀರಾ, ಹೇಳಿದ್ದು ಖಂಡಿತವಾಗಿ ನಡೀತದೆ. ಅನೇಕ ಸಾಕ್ಷಿಗಳಿದ್ದಾರೆ,
ಒಂದು 60-62 ಮಕ್ಕಳು ಸಿಕ್ಕಿದವರಿದ್ದಾರೆ. ಕ್ಯಾನ್ಸರ್ ಪೇಷಂಟ್ ಒಂದು 28-30 ಜನ ಸೌಖ್ಯವಾದವರಿದ್ದಾರೆ. ಅಂದರೆ ನಮ್ಮ ಸೃಷ್ಟಿಯಲ್ಲಿ ನನ್ನ ಮುಖಾಂತರ ದೇವರು ನಡೆಸಿದ್ದು ಗೊತ್ತು. ಅದರಲ್ಲಿ ಏಡ್ಸ್ ಪೇಷಂಟು ತುಂಬ ಜನ ಇದಕ್ಕ ಈಗ ಒಬ್ಬಳು ಸಾಕ್ಷಿ ಕೊಡ್ತಾ ಇದ್ರು, ಸುನೀತಾ ಅಂತೇಳಿ ಮೈಸೂರಿನವರು. ನಡಿಲಿಕ್ಕೆ ಆಗುದಿಲ್ಲ, ಜಿ ಬಿ ಸಿಂಟ್ರಮ್ ಕಾಯಿಲೆ ಬಂದು ವರ್ಷಗಳಿಂದ ಮಲ್ಕೊಂಡವಳು ಎತ್ತಿಕೊಂಡು ಬಂದರು, ಜಸ್ಟ್ ಹೋಗಿ ಯೇಸುಸ್ವಾಮಿ ನಾಮದಲ್ಲಿ ಮುಟ್ಟಿದ ತಕ್ಷಣ ಎದ್ದು ನಡೆದಿದ್ದಾಳೆ. ಈ ತರ ತುಂಬಾ ಅದ್ಭುತಗಳು ನಾವು ನೋಡ್ತಾ ಇದ್ದೇವೆ. ಸೈತಾನ ಪೀಡಿತರು ಬಂಧನದಿಂದ ಬಿಡುಗಡೆ ಆಗ್ತಾರೆ. ಇದು ನಾವು ನೋಡುವಾಗ ನಮಗೂ ಅದ್ಭುತ ಕಾಣುತ್ತದೆ. ಯೇಸುಸ್ವಾಮಿ ಮಾಡುವ ದೊಡ್ಡ ಅದ್ಭುತ ಕಾರ್ಯಗಳಾಗಿದೆ. ಆ ಮನುಷ್ಯರು ಸಂತೋಷದಿಂದ ಹೋಗುವುದು ನಾವು ನೋಡಿದ್ದೇವೆ. ಅವರು ಯಾವಾಗಲೂ ಪುನಃ ದೇವರ ಕಾರ್ಯದಲ್ಲಿ ಸಾಕ್ಷಿ ಹೇಳ್ತಾರೆ, ದೇವರನ್ನು ಪ್ರೀತಿಸ್ತಾರೆ. ಎಲ್ಲರಲ್ಲಿ ಅವ್ರು ಹೇಳ್ತಾರೆ, ನೋಡಿ ನಿಮ್ ಕಷ್ಟ ಇದೆಯಾ, ನೀವು ಇಂಥ ಕಡೆ ಹೋಗಿ, ನಿಮಗೆ ರಕ್ಷಣೆ ಇದೆ, ನಿಮಗೆ ಬಿಡುಗಡೆ ಇದೆ, ಅವರು ಹೇಳಿ ಕಳಿಸ್ತಾರೆ. ಇಲ್ಲಿ ಕೂಡ ಆರ್ಥರ್ ಅಂತ ಒಂದು ಸಹೋದರ ಈ ಶಿರಾದಲ್ಲಿರುವವರು, ಅವರು ಬಂದಿದ್ರು ಒಂದ್ಸಲ, ನಂತರ ಒಂದು 10 ನಿಮಿಷ ಮಾತಾಡ್ಲಿಕ್ಕೆ ಸಿಕ್ಕಿದ್ರು. ಅದು ಸಾಗರಲ್ಲಿ ರಿಟ್ರೀಟ್ ನಡೆಯುವಾಗ ಆ ಸಹೋದರನ ಒಂದು 10 ನಿಮಿಷ ಮಾತಾಡುವಾಗ ಆ ಮನಸ್ಸಿಡೀ ಸಂತೋಷದಲ್ಲಿ ತುಂಬಿತ್ತು. ಅವ್ರು ಕಣ್ಣೀರಿಡಿದು ನೋಡಿದೆ. ಅವ್ರು ಹೇಳಿದ್ರು, ಬ್ರದರ್ ತುಂಬಾ ನೊಂದ್ಕೊಂಡವ್ರು ನಮ್ಮ ಊರಲ್ಲಿ ಇದ್ದಾರೆ, ಒಂದ್ಸಲ ನಿಮ್ಮನ್ನು ನಾನು ಕರೀತೇನೆ. ಅವರು ಬಂದು ಫಾದರ್ ಡೇವಿಡ್ ಅವರ ಹತ್ರ ಮಾತಾಡಿದ್ರು. ಫಾದರ್ ಫಸ್ಟ್ ನಂಬರ್ ತಗೊಂಡ್ರು, ಆದ್ರೆ ನನಗೆ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಟ್ಟುಬಿಟ್ಟಿದ್ರು. ಆದ್ರೆ ಅವರ ಒಳಗಿಂದ ಒಂದು ಶಕ್ತಿ ಹೇಳ್ತಾ ಇತ್ತಂತೆ. ನಿನ್ನೆ ಅವರು ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ರು, ಅವರಿಗೆ ಕರಿ, ಅವರಿಗೆ ಕರಿ ಆತರ ಹೇಳಿ ಆ ಶಕ್ತಿ ಅವರನ್ನು ಅದು ಶಕ್ತಿ ಪಡಿಸಿಕೊಂಡು ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡುವ ನಾನು ಸಿಕ್ಕಿದೆ, ಮಾತಾಡಿದ್ರು, ರಿಟ್ರೀಟ್ಗೆ ಕರೆದ್ರು. ಹಾಗೆ ಬಂದು ನಾವು ರಿಟ್ರೀಟ್ ಕೊಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಬರುವಂತ 5-6 ತಾರೀಕು ಅವಾಗ ನಾವು ಚಿಕ್ಕಮಗಳೂರಲ್ಲಿ ಇದ್ದೇವೆ. ಹೀಗೆ ಅನೇಕ ಪ್ಯಾರಿಷ್ಗಳಲ್ಲಿ ರಿಟ್ರೀಟ್ ಕೊಡ್ತೇವೆ. ಯಾರು ಇಷ್ಟಪಡ್ತಾರೋ ಅವರಿಗೆ ನಾವು ಕೊಡ್ತೇವೆ. ಯಾರಿಗೂ ಮತಾಂತರ ಮಾಡೋದು, ಕನ್ವರ್ಟ್ ಮಾಡೋದು ಅದು ಯಾವುದು ನಮ್ಮ ಕೆಲಸ ಅಲ್ಲ. ಏಕೆಂದ್ರೆ ಯೇಸುಸ್ವಾಮಿಯನ್ನು ಎಲ್ಲರಿಗೂ ಕೊಡುವುದು, ಅವರ ಪ್ರೀತಿಯನ್ನು ಕೊಡುವುದು ನಮ್ಮ ಕೆಲಸ. ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡಿಸುವುದು, ಕಷ್ಟದಲ್ಲಿದ್ದವರನ್ನು ಹೊರಗೆ ತರುವುದು, ದೇವರ ಪ್ರೀತಿಯಿಂದ ಅವರು ಸಮಾಧಾನವಾಗಿರಬೇಕಷ್ಟೇ. ಕನ್ವರ್ಟ್ ಮಾಡೋದು ಅಲ್ಲ ಕೆಲಸ. ಯಾಕಂದ್ರೆ ಒಬ್ಬೊಬ್ಬರ ಇಷ್ಟ, ಸ್ವತಃವಾಗಿ ಅವರು ಎಲ್ಲಿ ಹೋಗ್ಬೇಕು ಬರಬೇಕು ಅದು ಅವರ ಸ್ವಂತ ಇಷ್ಟ. ಯಾರಿಗೂ ಫೋರ್ಸ್ ಮಾಡಿ ಯಾರನ್ನ ಏನ್ ಮಾಡಿದ್ರೆ ಯಾರು ಯಾವುದು ಆಗುವುದಿಲ್ಲ. ಯೇಸುಸ್ವಾಮಿಯ ಪ್ರೀತಿಯಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕೆಂಬುದು ನಮ್ಮ ಆಸೆಯಾಗಿದೆ. ಅದು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ನಮಗಾಗಿ ತುಂಬಾ ಜನ ಪ್ರಾರ್ಥಿಸ್ತಾರೆ. ನಾವು ಕೂಡ ಇದರಲ್ಲಿ ಮುಂದೆ ಹೋಗ್ಬೇಕು, ಅನೇಕರು ರಕ್ಷಣೆ ಆಗ್ಬೇಕು ಅಂತ ಆಸೆ ಇದೆ. ನೀವು ಇದನ್ನು ಕೇಳುವವರು ನೋಡುವವರು ಕೂಡ ನಮಗಾಗಿ ಪ್ರಾರ್ಥಿಸಿರಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ತಿದ್ದೇವೆ. ಯೇಸುಸ್ವಾಮಿ ನಮ್ಮನ್ನು ಇಷ್ಟು ಕರೆ ತಂದದಕ್ಕಾಗಿ, ನಿಮ್ಮನ್ನು ಪ್ರತ್ಯೇಕವಾಗಿ ಸ್ತ್ರೀ ಟಿವಿಯಿಂದ ಈ ಚಾನೆಲ್ ಮುಖಾಂತರ ನಮ್ಮ ಈ ಸಣ್ಣ ಸಾಕ್ಷ್ಯವನ್ನು ನಾವು ಮಾಡುವ ಕಾರ್ಯಗಳನ್ನು ನೀವು ಜನತೆಗೆ ಹಂಚಲಿಕ್ಕೆ ಮನಸ್ಸು ಮಾಡಿದಕ್ಕಾಗಿ ನಿಮ್ಮ ಸ್ತ್ರೀ ಟಿವಿ ಚಾನೆಲ್ಅನ್ನು ಇನ್ನೂ ಯೇಸುಸ್ವಾಮಿ ತುಂಬ ಅನುಗ್ರಹಿಸಲು ಪ್ರಾರ್ಥಿಸ್ತೇವೆ. ಇದರ ಮುಖಾಂತರ ಅನೇಕರು ಯೇಸುಸ್ವಾಮಿ ಪ್ರೀತಿಯ ಅನುಭವ ಪಡ್ಕೊಳ್ಳಿ ಅಂತ ನಾವು ಇಷ್ಟಪಡ್ತೇವೆ. ವಿನೋದ್ ಸರ್ ಜೊತೆಗೆ ಕ್ಯಾಮರಾಮನ್ ನಟರಾಜ್ ಅವರು ಕೂಡ ಬಂದಿದ್ದಾರೆ. ಇವರ ಮುಖಾಂತರ ಈ ಸಣ್ಣ ಸಾಕ್ಷ್ಯ, ನಾವು ಮಾಡುತ್ತಿರುವ ಸಣ್ಣ ಕಾರ್ಯಗಳ ಬಗ್ಗೆ ಈ ಜನತೆಗೆ ತಿಳಿಸಲು ನೀವು ಇಷ್ಟಪಟ್ಟದಕ್ಕಾಗಿ ಯೇಸುಸ್ವಾಮಿಗೆ ಸ್ತೋತ್ರ. ನಿಮಗೂ ಹೃದಯದ ಅಂತರಾಳದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇನ್ನು ನಿಮ್ಮ ಚಾನೆಲ್ ಮುಖಾಂತರ ಅನೇಕ ಒಳ್ಳೆಯ ಕಾರ್ಯಗಳು ನಡೆಯಲಿ ಎಂದು ಪ್ರಾರ್ಥಿಸ್ತೇನೆ. ಇದನ್ನು ನೋಡುವ ವ್ಯಕ್ತಿಗಳು ಅನೇಕರು ಯೇಸುಸ್ವಾಮಿಯಲ್ಲಿ ಪ್ರೀತಿಯಲ್ಲಿ ತುಂಬಲಿ, ಅವರ ಕಷ್ಟಗಳಿಂದ ಹೊರಗೆ ಬರಲಿ. ಇಷ್ಟ ಇದ್ದವರಿಗೆ ಧಾರಾಳವಾಗಿ ಬರಬಹುದು. ನಿಮ್ಮನ್ನೆಲ್ಲರನ್ನು ನಾವು ಇಷ್ಟಪಡ್ತೇವೆ. ಯೇಸುಸ್ವಾಮಿಯಲ್ಲಿ ನಿಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇವೆ. ಯೇಸುಸ್ವಾಮಿ ನಿಮ್ಮೆಲ್ಲರನ್ನು ಅನುಗ್ರಹಿಸಲು ಪ್ರಾರ್ಥಿಸ್ತೇವೆ. ಪ್ರೈಸಲೋ. ಸಾವಿನಲ್ಲೂ ನೇತ್ರದಾನ ಮಾಡುವ ಮೂಲಕ ಸಾರ್ಥಕತೆ ಮೆರೆದ ಶಿರಾನಗರದ ಇಬ್ಬರು ವಯೋವೃದ್ಧರು. ದಿನಾಂಕ 23-3-2019 ನಿಧನರಾದ ಶಿರಾನಗರದ ಲಾಡ್ಪುರ ವಾಸಿಯಾದ 70 ವಯಸ್ಸಿನ ವಿಜಯ್ ಹೆಚ್ ವೈ ರವರು ತಮ್ಮ ನೇತ್ರವನ್ನು ದಾನ ಮಾಡಿರುತ್ತಾರೆ. ಇವರು ವೃತ್ತಿಯಲ್ಲಿ ಟೈಲರ್ ಆಗಿದ್ದರು. ದಿನಾಂಕ 24-3-2019 ಶಿರಾದ ಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮಾಲೀಕರಾದ 95 ವರ್ಷ ವಯಸ್ಸಿನ ಎಸ್ ಗುಂಡಯ್ಯ ಲಾಡ್ರವರು ನಿಧನರಾದರು. ಇವರು ಶಿರಾದ ಲಾಡರ್ ಸಮುದಾಯದ ಹಿರಿಯರಾಗಿದ್ದು ತಮ್ಮ ಮರಣದ ನಂತರ ನೇತ್ರದಾನ ಮಾಡುವುದರ ಮೂಲಕ ಅಂಧರ ಬಾಳಿಗೆ ದಾರಿದೀಪವಾಗಿರುತ್ತಾರೆ. ಕಣ್ಣುಗಳನ್ನು ಸುಡಬೇಡಿ, ಮಣ್ಣು ಮಾಡಬೇಡಿ, ನೇತ್ರದಾನ ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ. ಒಬ್ಬರ ನೇತ್ರದಾನ ಕನಿಷ್ಠ ಇಬ್ಬರಿಗೆ ದೃಷ್ಟಿಯಾಗುತ್ತದೆ, ಹಲವರಿಗೆ ದೃಷ್ಟಿಹೀನರಾಗದಂತೆ ಉಪಕಾರಿಯಾಗುತ್ತದೆ. ನೇತ್ರದಾನ ಮಹಾದಾನ, ಇದಕ್ಕಿಂತಲೂ ಮಿಗಿಲಾದ ದಾನ ಮತ್ತೊಂದಿಲ್ಲ. ನೇತ್ರದಾನದ ಬಗ್ಗೆ ಡಾಕ್ಟರ್ ಅಕ್ಬರ್ ಬೇಗ್ ಹಾಗೂ ನಂದಿನಿ ಸೋಮಶೇಖರ್ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ನಮಸ್ಕಾರ. ಇವತ್ತು ಮಿಸ್ಟರ್ ಗುಂಡಯ್ಯ ಅಂತ ಗುಂಡಯ್ಯ ಲಾಡ್ ಅವರು 9:15 ತೀರ್ಕೊಂಡ್ರು. ನನಗೆ 11:30 ಸುಮಾರು ನನಗೆ ಮೆಸೇಜ್ ಬಂತು, ಈ ಥರ ಅವರು ಕಣ್ಣು ದಾನ ಮಾಡೋಕ್ಕೆ ಇಚ್ಛಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ನಂದಿನಿ ಬೇಕರಿಯವರು ಶೇಖರ್ ಸರ್ ಅವರು ಬಂದರು. ಆಮೇಲೆ ಇದು ಒಳ್ಳೆಯ ಪುಣ್ಯ ಕೆಲಸ, ಇನ್ನೆಲ್ಲ ಓ ಪಿ ಡಿ ಬಿಟ್ಟು ಬೇಕಾದ್ರೆ ಬರ್ತೀನಿ, ಒಂದು 1/2 ಗಂಟೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ಮೇಲೆ ಇಲ್ಲಿ ಬಂದ್ವಿ. ಸುಮಾರು 9:15
ತೀರ್ಕೊಂಡಿದ್ದಾರೆ. ಈ ಕಣ್ಣು ದಾನ ಮಾಡೋವರೆಗೆ ಏನಾಗುತ್ತಂದರೆ ಆರು ಗಂಟೆ ಒಳಗಡೆ ಈ ಕಣ್ಣೊಂದು ತೆಗೆದು ನಾವು ಒಂದು ಐಸ್ ಪ್ಯಾಕ್ ಮುಖಾಂತರ ಹಾಕಿ ಅದನ್ನ ಅಮೃತಸಲನ್ ಹಾಕಿ ಅದು ಬೆಂಗಳೂರಿಗೆ ಕಳಿಸ್ರೆ ಅಲ್ಲಿ ಒಂದು ಐ ಡೊನೇಷನ್ ಸೆಂಟರ್ ಇದೆ. ಆ ಸೆಂಟರ್ ಕಲೆಕ್ಟ್ ಮಾಡಿಕೊಂಡು ಅವರೆಲ್ಲ ಬೇರೆಯವರಿಗೆ ಯಾರಿಗೆ ಕಣ್ಣು ಬೇಕು ಅಂತವರು ರಿಜಿಸ್ಟ್ರೇಷನ್ ಆಗಿರುತ್ತೆ. ಅವರು ಆದ್ಯತೆ ಮೇಲೆ ಯಾರ್ಯಾರು ಫಸ್ಟ್ ಇದೆ ಅವರಿಗೆ ಆದ್ಯತೆ ಮೇಲೆ ಒಂದು ಮನುಷ್ಯ ಎರಡು ಕಣ್ಣು ದಾನ ಮಾಡಿದ್ರೆ ಅದು ಇಬ್ಬರಿಗೆ ಕಣ್ಣು ಯೂಸ್ ಆಗುತ್ತೆ, ಪ್ರಯೋಜನ ಆಗುತ್ತೆ. ಬೇಕಾದ್ರೆ ಒಂದು ಪದರಗಳು ಕಣ್ಣಿನದರಲ್ಲಿ ಒಂದು ಐದು ಪದರಗಳು ಬರುತ್ತೆ. ಆ ಯಾವ್ಯಾವ ಪದರ ಡ್ಯಾಮೇಜ್ ಆಗಿದೆ ಅದು ಯೂಸ್ ಮಾಡಿದ್ರೆ ನಾಲ್ಕು ಜನಕ್ಕೆ ಯೂಸ್ ಆಗ್ಬೋದು. ಸೊ ಅಟ್ಲೀಸ್ಟ್ ಈ ಕಣ್ಣು ಸರಿಯಾಗಿಲ್ಲ ಅಂದ್ರೂ ಯಾರಾದರೂ ಗಾಯ ಮಾಡ್ಕೊಂಡ್ಬಂದಿರ್ತಾರೆ ಅಂಥವ್ರಿಗೆ ಪ್ಯಾಚ್ ಹಾಕೋಕ್ಕೂ ಕನಿಷ್ಠ ಅದು ಒಂದು ಉಪಯೋಗ ಆಗುತ್ತೆ. ಯಾವುದು ಕಣ್ಣು ದಾನ ಮಾಡಿದ್ರೆ ವೇಸ್ಟ್ ಆಗೋದಿಲ್ಲ. ಮನುಷ್ಯ ಈ ಒಂದು ಭೂಲೋಕ ಬಿಟ್ಟು ಹೋಗ್ಬಿಡ್ತಾರೆ, ಅಲ್ಲಿ ಮಣ್ಣು ಮಾಡಿದ್ರೆ ಮಣ್ಣು ತಿನ್ಬಿಡುತ್ತೆ, ಇಲ್ಲ ಸುಡಿದ್ರೆ ಸುಟ್ಟೋಗುತ್ತೆ. ಬಟ್ ಇದು ದಾನ ಮಾಡಿದ್ರೆ ಮನುಷ್ಯ ಹೋಗೋ ನಂತರನು ಈ ಒಂದು ಭೂಮಿಯಲ್ಲಿ ಇನ್ನೂ ಇನ್ನೊಬ್ಬ ಬೇರೆ ಮನುಷ್ಯ ಯಾರು ಬದುಕ್ತಾನೆ ಅಷ್ಟು ವರ್ಷ ಈ ಒಂದು ಭೂಲೋಕವನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಒಂದು ಪುಣ್ಯದ ಕೆಲಸ ಇನ್ನೊಬ್ಬರಿಗೆ ಅದು ಒಂದು ಮಾರ್ಗದರ್ಶನ ಆಗಿಬಿಟ್ಟು ಅದಕ್ಕೆ ಒಳ್ಳೆಯ ಜೀವನ ನಡೆಸೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಇದು ಈ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಂದರೆ ಎಲ್ಲರೂ ಜನರು ಈ ಒಂದು ಕಣ್ಣು ದಾನ ಮಾಡೋಕ್ಕೆ ಪ್ರೋತ್ಸಾಹ ಮಾಡಬೇಕು, ಪ್ಲಸ್ ಒಂದು ಜಾಗೃತಿ ಮೂಡಿಸ್ಬೇಕು. ನಾವು ಯಾರ್ಯಾರು ಇಚ್ಛಿಸಿದ್ರಾ ಅವರು ನಮ್ಮ ಹತ್ರ ಬನ್ನಿ, ಗೌರ್ಮೆಂಟ್ ಹಾಸ್ಪಿಟಲ್ ಬನ್ನಿ, ನಂದಿನಿ ಬೇಕರಿ ಶೇಖರ್ ಹತ್ರ ಹೋಗಿ ಅವ್ರ ಫಾರ್ಮ್ ಇರುತ್ತೆ ಅದು ಪ್ಲಜ್ ಮಾಡಿದ್ರೆ ನಮ್ಗೆ ಗೊತ್ತಿರುತ್ತೆ ಯಾರು ಪ್ಲಜ್ ಮಾಡಿದ್ರಂತ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಬದುಕಬೇಕು. ಬಟ್ ಈ ಭೂಲೋಕ ಮೇಲೆ ಬಂದ ಮೇಲೆ ಮಾಡಿದರೂ ಕೊಡ್ಬೋದು. ಅವರು ನೆಂಟರು ಎಲ್ಲ ಇಚ್ಛಿಸಿದರೆ ಒಂದು ಫಾರ್ಮ್ ಬರುತ್ತೆ, ಆ ಫಾರ್ಮ್ ತುಂಬಿಕೊಟ್ರೆ ನಾವು ನಮಗೆ ಫೋನ್ ಮಾಡಿದ್ರೆ ನಾವು ಬಂದು ಕಲೆಕ್ಟ್ ಮಾಡ್ಕೊತೀವಿ. ಸೊ ಈ ಸಿರಾದಲ್ಲಿ ನಮ್ಮ ನಂದಿನಿ ಬೇಕರಿ ಅವರು, ಶೇಖರ್ ಸರ್ ಅವರು ಭಾಳ ಒಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಫಾರ್ಮ್ಸ್ ಇರುತ್ತೆ, ದಯವಿಟ್ಟು ಯಾರಾದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಇವ್ರ ಹತ್ರ ಬನ್ನಿ. ನಾನು ಕಣ್ಣಿನ ತಜ್ಞ ಡಾಕ್ಟರ್ ಅಸ್ಗರ್ ಬೆಂಗ್ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತೀನಿ, ದಯವಿಟ್ಟು ಬಂದು ನಮಗೆ ಸಂಪರ್ಕಿಸ್ಬೋದು. ಅದಕ್ಕೇನು ಏನಿಲ್ಲ, ಕಣ್ಣು ಕಾರ್ನಿಯಾ ಚೆನ್ನಾಗಿದ್ರೆ ಈ ಪಾರದರ್ಶಕ ಒಂದು ಪದರ ಇದೆ ಆ ಒಂದು ಕಣ್ಣು ಚೆನ್ನಾಗಿದ್ರೆ ಅದು ನಾವು ಬಳಸ್ಬೋದು. ಬಟ್ ಇದೇನಾಗುತ್ತೆ ಅಂದರೆ ಕೆಲವು ಕಾಯಿಲೆಗಳು ಹೆಚ್ ಐ ವಿ ಇರುತ್ತೆ, HBSAG ಹೆಪಟೈಟಿಸ್ ಕಾಯಿಲೆ ಇರುತ್ತೆ, ಏಡ್ಸ್ ಕಾಯಿಲೆ, ಅಂಟ ರೋಗಗಳು ಇಂಥ ಇದ್ರೆ ದಯವಿಟ್ಟು ಅಂಥವ್ರಿಗೆ ನಾವು ತಗೊಳ್ಳಲ್ಲ. ಯಾಕೆಂದರೆ ಅಂಥವ್ರಿಗೆ ಪ್ರಯೋಜನ ಆಗೋದಿಲ್ಲ. ಅಂಟರೋಗೋ ಕಾಯಿಲೆಗಳು ಬಿಟ್ಟು ಬೇರೆ ಏನು ಕಾಯಿಲೆ, ಶುಗರ್ ಇರೋಗೂ ಆಗುತ್ತೆ, ಡಯಾಬಿಟೀಸ್ ಇರೋಗುತ್ತೆ, ಹಾರ್ಟ್ ಇರೋಗ ಆಗುತ್ತೆ, ಬಟ್ ಅಂಟರೋಗ ಯಾವುದಿದೆ ಅದು ನಾವು ತಗೊಳ್ಳೋದಿಲ್ಲ. ಥ್ಯಾಂಕ್ ಯು. ಯಾಕಂತೇಳಿ ನಂದಿನಿ ಬೇಕರಿ ಅವರು, ನಾವು ಸುಮಾರು ಒಂದು ವರ್ಷದ ಮೇಲಿಂದ ಒಂದು ಈ ಒಂದು ಪುಣ್ಯದ ಕೆಲಸಕ್ಕೆ ನಾನು ತೊಡಗಿಸ್ಕೊತಾ ಇದ್ದೀನಿ. ಸುಮಾರು ಇದು 19ನೇ ಒಂದು ಕಣ್ಣಿನ ದಾನವನ್ನು ಮಾಡಿಸ್ತಾರಂಥ ವಿಚಾರ. ಜೀವನದಲ್ಲಿ ಏನು ಬೇಕಾದರೂ ಇರ್ಬೋದು ನೋಡಿ, ನಾವೆಲ್ಲನೂ ನೋಡ್ತಾ ಇರ್ತೀವಿ, ಏನು ಸರಿ ಏನು ಕೆಟ್ಟದ್ದು, ಏನು ತಿನ್ನಬೇಕು ಏನು ಬೇಡ, ಲೋಕ ಜ್ಞಾನ ನಮ್ಮಲ್ಲಿ ಇರ್ತದೆ. ಸಪೋಸ್ ಕಣ್ಣೇ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ನಿಮಗೆ ಕಣ್ಣಿಲ್ಲ ಅಂತ ನೀವು ಒಂದ್ಸರಿ ಅಂದ್ಕೊಳ್ಳಿ ಸಾಕು, ನಾನು ಕುರುಡ ಅಂತ ಕಣ್ಣು ಮುಚ್ಕೊಂಡು ನೋಡಿದಾಗ ನಿಮ್ಗೆ ಏನು ಕಾಣಿಸ್ತದೆ? ಏನು ಕಾಣಿಸಲ್ಲ. ಏನು ತಿಂತೀವಿ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ಲಾಗಿ ಕೂಡ ಹೇಳ್ತಾರೆ, ಏನಾದರೂ ಒಂದು ತೋರಿಸ್ಬೇಕಾದ್ರೆ ಕುರುಡನಿಗೆ ಒಂದು ಆನೆ ತೋರಿಸ್ಬಿಡು, ಆನೆ ಎಲ್ಲಾನು ಮುಟ್ಟಿಸಿ ನೋಡಿದಾಗ ಆನೆನ ಸೊಂಡ್ಲಿನ ಕೇಳಿದ್ರೆ ಬಾಲ ಅಂತಾನೆ, ಬಾಲನ್ ಕೇಳಿದ್ರೆ ಸೊಂಡ್ಲು ಅಂತಾನೆ, ಈ ಒಂದು ವಿಚಾರ ಇರ್ತದೆ. ಸೊ ಕಣ್ಣೇ ನಮ್ಮ ಪ್ರಾಧಾನ್ಯ ಮುಖ್ಯ, ಕಣ್ಣಿಲ್ಲದೆ ಏನೊಂದೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ನೋಟ ಆಗ್ಬೋದು, ತಿನ್ನೋದಾಗ್ಬೋದು, ಒಂದು ಇದಾಗ್ಬೋದು. ಸೊ ದಯವಿಟ್ಟು ನಾ ಹೇಳೋದಷ್ಟೇ, ಹಾಳಾಗೋದಕ್ಕೆ ಮೊದಲು ದಯ ನಮಗೆ ತಿಳಿಸಿದ್ರೆ ನೀವೇನು ಮಾಡಬೇಕಾಗಿಲ್ಲ. ನಮ್ಮ ಫೋನ್ ನಂಬರ್ ತಗೊಳ್ಳಿ, ನನಗೊಂದು ತಿಳಿಸಿ. ನೀವು ಯಾವುದೇ ಊರಲ್ಲಿರಲಿ, ಹಳ್ಳಿಯಲ್ಲಿರಲಿ, ಅಥವಾ ಹೊಲ ಗದ್ದೆಗಳಲ್ಲಿ ಸೊ ಒಂದೊಂದು ಮನೆ ಇಟ್ಕೊಂಡಿರ್ತಾರೆ, ಏನಪ್ಪ ಅವ್ರು ಬರ್ತಾರೆ ಇಲ್ಲ ಅನ್ನೋ ಭಯ ಬೇಡ, ಆತಂಕ ಬೇಡ. ನಿಮ್ಗೆ ಯಾವುದೇ ಥರದ ಖರ್ಚಿಲ್ಲ ಇದರಲ್ಲಿ, ಒಂದು ರೂಪಾಯಿನೂ ನಾವು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಒಂದು ಮಾಡೋ ಒಂದು ಈ ಕೆಲಸ ಪುಣ್ಯದ ಕೆಲಸ ಆಗಿರ್ತದೆ, ನಮಗಷ್ಟೇ ಅಲ್ಲದೆ ನಿಮ್ಮ ಒಂದು ಕುಟುಂಬಕ್ಕೂ ಕೂಡ ಒಂದು ಒಳ್ಳೇದಾಗ್ತದೆ. ಯಾಕೆಂದರೆ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಕಣ್ಣು ದಾನ ಮಾಡೋದ್ರಿಂದ ಏನೇನು ಉಪಯೋಗ ಆಗ್ತಾ ಇದೆ ಅಂತ ಇವತ್ತಿನ ದಿವಸಗಳಲ್ಲಿ ಅವೇರ್ನೆಸ್ ಮೂಡ್ತಾ ಇದೆ. ತುಂಬ ದಿವಸಗಳಲ್ಲಿ ಮಾಧ್ಯಮಗಳಲ್ಲಿ ಕೂಡ ಆಗ್ಬೋದು, ಡಾಕ್ಟರ್ಗಳಾಗ್ಬೋದು, ಸಂಘ ಸಂಸ್ಥೆಗಳಲ್ಲಿ ಕೂಡ ಈ ಒಂದು ಅವೇರ್ನೆಸ್ನ ನಾವು ತುಂಬ್ತಾ ಇದ್ದೀವಿ. ಸೊ ಹಂಗಾಗಿ ಹೆಚ್ಚಿನ ಜನ, ನಾವೀಗ ನಮ್ಮ ಬಿಸ್ನೆಸ್ ಇದೆ, ಅಂಗಡಿಯಲ್ಲಿ ಇರ್ತೀವಿ, ಯಾರಾದರೂ ಡೆತ್ ಆದರೆ ನಮ್ಗೆ ಗೊತ್ತಾಗಲ್ಲ, ಯಾರಾದರೂ ಹೇಳಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ, ನಾನು ಅವ್ರಿಗೆ ಹೋಗಿ ಕನ್ವಿನೆನ್ಸ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಒಂದು ವಿಚಾರ ಇಷ್ಟೇ, ಯಾರಾದರೂ ಎಲ್ಲಾದರೂ ತೀರೋದ್ರೆ ನಮ್ಗೆ ತಿಳಿಸೋದಷ್ಟೇ ನಿಮ್ಮ ಜವಾಬ್ದಾರಿ, ಮಿಕ್ಕಿದ ಕೆಲಸ ಎಲ್ಲ ನಾವೇ ಮಾಡ್ತೀವಿ. ಏನಪ್ಪ ಬೆಂಗಳೂರು ಕಣ್ ತಾಂಡೋ ಕೊಡಬೇಕಾ, ಅಥವಾ ಇಲ್ಲೇನಪ್ಪ ಆಪರೇಷನ್ ಮಾಡೋರು ಯಾರು, ಅಥವಾ ಅವ್ರ ಹೆಂಗಪ್ಪ ಮಾಡ್ತಾರೆ, ಆ ಯೋಚನೆ ನಮಗೆ ಬಿಡಿ.
ನಿಮ್ಮ ಕೆಲಸ ಏನಿದ್ರು ಡೆತ್ ಯಾರಾದರೂ ಆಗಿದ್ರೆ ಸತ್ ಮರಣ ಇಂಥ ಕಡೆ ಇಂಥವ್ರು ಮರಣ ಹೊಂದಿದ್ದಾರೆ ಅಂದರೆ ಅವ್ರಿಗೆ ಒಪ್ಸೋಂಥ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ಕಳಕಳೆಯಿಂದ ಬೇಡ್ಕೊಳ್ಳೋದಿಷ್ಟೇ, ಎಲ್ಲಿ ಯಾರೇ ಡೆತ್ ಆದರೂ ನಮಗೆ ತಿಳಿಸಿ ಅಂತ. ಆಮೇಲೆ ಜಾತಿ ಭೇದ ಭಾವ ಇಲ್ಲ ಇಲ್ಲಿ, ಮಕ್ಕಳನ್ನೋ ಒಂದು ಇದಿಲ್ಲ, ದೊಡ್ಡವರು ಅನ್ನೋದಿಲ್ಲ. ಕ್ಯಾನ್ಸರ್ ಕೂಡ ಇದ್ದರೂ ಕೂಡ ನಾವು ಅದು ಕಣ್ಣು ದಾನ ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಅದೇನಿದ್ರು ಕುತ್ತಿಗೆ ಕೆಳಗಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ, ಕುತ್ತಿಗೆ ಮೇಲ್ಪಟ್ಟು ಕ್ಯಾನ್ಸರ್ ಆಗಿರೋರು ತಗೊಳಕ್ ಬರೋದಲ್ಲ. ಸೊ ಏನು ಕ್ಯಾನ್ಸರ್ ಆಗಿದೆ ಅವ್ರಿಗೆ ತಗೊಂತಾರೋ ಇಲ್ವಾ ಅನುಮಾನ ನೀವೇ ಯಾರು ಡಿಸೈಡ್ ಮಾಡಬೇಡಿ. ನಮಗೆ ಬಿಡಿ ಆ ಜವಾಬ್ದಾರಿಗಳನ್ನ, ನಾವು ಅದನ್ನು ನಿರ್ವಹಿಸಿ ನಿಮ್ಗೆ ಒಂದು ಪುಣ್ಯದ ಕೆಲಸಗಳನ್ನ ಮಾಡಿಕೊಡ್ತೇವೆ. ದಯವಿಟ್ಟು ನಮಗೆ ಸಹಕರಿಸಿ ಅಂತ ಜನಗಳಲ್ಲಿ ಕಳಕಳಿಯ ಮನವಿ ಮಾಡ್ಕತ್. ನಿಮ್ಮ ಕೆಲಸ ಏನಿದ್ರು ಡೆತ್ ಯಾರಾದರೂ ಆಗಿದ್ರೆ ಸತ್ ಮರಣ ಇಂಥ ಕಡೆ ಇಂಥವ್ರು ಮರಣ ಹೊಂದಿದ್ದಾರೆ ಅಂದರೆ ಅವ್ರಿಗೆ ಒಪ್ಸೋಂಥ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಳ್ಳೋದಿಷ್ಟೇ, ಎಲ್ಲಿ ಯಾರೇ ಡೆತ್ ಆದರೂ ನಮಗೆ ತಿಳಿಸಿ ಅಂತ. ಆಮೇಲೆ ಜಾತಿ ಭೇದ ಭಾವ ಇಲ್ಲ ಇಲ್ಲಿ, ಮಕ್ಕಳನ್ನೋ ಒಂದು ಇದಿಲ್ಲ, ದೊಡ್ಡವರು ಅನ್ನೋದಿಲ್ಲ. ಕ್ಯಾನ್ಸರ್ ಕೂಡ ಇದ್ದರೂ ಕೂಡ ನಾವು ಅದು ಕಣ್ಣು ದಾನ ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಅದೇನಿದ್ರು ಕುತ್ತಿಗೆ ಶಿರಾ ತಾಲೂಕಿನಲ್ಲಿ ನೇತ್ರದಾನ ಮಾಡಲಿಚ್ಛಿಸುವವರು ಸೋಮಶೇಖರ್ ನಂದಿನಿ ಬೇಕರಿ ಖಾಸಗಿ ಬಸ್ ಸ್ಟ್ಯಾಂಡ್ ಎದುರು ಶಿರಾ ಇವರನ್ನು ಸಂಪರ್ಕಿಸಿ. ಇವರ ದೂರವಾಣಿ ಸಂಖ್ಯೆ ಸೋಮಶೇಖರ್ 9444865100, ಕವಿತಾ 9448101967, ಕೋಡಿಹಳ್ಳಿಯ ಶ್ರೀ ರೇಣುಕಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನಿರ್ಮಿಸಲಾದ ಅಗ್ನಿಗುಂಡದಲ್ಲಿ ಸಾವಿರಾರು ಭಕ್ತರು ಧೂಪ ಹಾಕುವುದರ ಮೂಲಕ ಹರಕೆಗಳನ್ನು ತೀರಿಸಿದರು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.